ಬೆಸ್ಟ್ ಪ್ರಾಡಕ್ಟ್ಸ್ನ ಸೆಲೆಕ್ಟ್ ಮಾಡಿ ಫೈನಲ್ ಮಾಡಿದ್ದೀನಿ. 2/11 ಆಗಿದೆ ನೋಡಿ ಬಿಲ್ಲು, 2,11,000 ಆಗಿದೆ. ನಾನು ಹೆಂಡತಿ ಎಷ್ಟು ಪುಣ್ಯ ಮಾಡಿರ್ಬೇಕು, ನಮ್ಮ ಮಕ್ಕಳು ಎಷ್ಟು ಪುಣ್ಯ ಮಾಡಿರ್ಬೇಕು, ಅಪ್ಪ ಹಿಂಗೆಲ್ಲ ಮಾಡ್ತಾವನೆ ಅಂದರೆ. ಏನೋ ಹೇಳಿದ್ರು ಆಗಲ್ಲಿ ಈಗಲ್ಲಿ ಮಾತಾಡೋದಿಲ್ಲ ಕನ್ನಡದಲ್ಲಿ. ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮನೆ ಮಗ ಸುಜಿತ್ ಮಾತಾಡ್ತಾ ಇದ್ದೀನಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಗ್ಯಾಜೆಟ್ಸ್ ಫ್ರೀಕ್, ಎಕ್ಸ್ಪೆಷಲಿ ಅದರಲ್ಲೂ ಕಂಪ್ಯೂಟರ್ ಫ್ರೀಕ್, ಇಲ್ಲ ಡೆಸ್ಕ್ಟಾಪ್ ಫ್ರೀಕ್, ಇಲ್ಲ ಗೇಮಿಂಗ್ ಫ್ರೀಕ್ ಅವ್ರಿಗೆ. ಇವತ್ತು ನಾನೊಂದು ಗೇಮಿಂಗ್ ಪಿ ಸಿನ ಬಿಲ್ಡ್ ಮಾಡಿಸ್ಬೇಕು ಅಂತ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಎಡಿಟಿಂಗ್ಗೆ ತುಂಬ ಅವಶ್ಯಕತೆ ಇತ್ತು, ಅದಕ್ಕೋಸ್ಕರ ಅವತ್ತಿಂದ ಗೇಮಿಂಗ್ ಪಿ ಸಿ ಬಿಲ್ಡ್ ಮಾಡಬೇಕು, ಗೇಮಿಂಗ್ ಪಿ ಸಿ ಬಿಲ್ಡ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅಂದರೆ ತುಂಬ ಆಸೆ ಅಂದರೆ ಅವತ್ತಿಂದ ಅಂದರೆ ಚಿಕ್ಕ ಹುಡುಗನಿಂದನು, ಯಾರಾದರೂ ಒಂದು ಸಿ ಪಿ ಯು ಇಟ್ಬಿಟ್ರೆ ಲೈಟ್ ಗೀಟಲ್ ಹಾಕ್ಬಿಟ್ರೆ ಓ ಅಂದ್ಬಿಡ್ತಾ ಇದ್ವಿ ಅವಾಗ, ಆ ಥರ ಇತ್ತು ಜಮಾನ. ಆ್ಯಕ್ಚುಲಿ ಇವಾಗ ನನಗೆ ಒಂದು ಪಿ ಸಿ ಬಿಲ್ಡ್ ಮಾಡಬೇಕು ಅಂತ ಇವಾಗ ನಾನು ನನ್ನ ಫ್ರೆಂಡ್ಗೆ ಕಾಲ್ ಮಾಡಿದ್ದೆ, ಕೋನಾಲ್ ಅಂತ. ಅವರು ಬನ್ನಿ ಬೈ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು, ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀನಿ. ಬನ್ನಿ ಪಿ ಸಿ ಬಿಲ್ಡ್ ಮಾಡ್ಸೋದು ಯಾವ ಥರ ಇರುತ್ತೆ, ಎಷ್ಟಾಗುತ್ತೆ, ಏನೇನು ಸ್ಪೆಸಿಫಿಕೇಷನ್ ಅಲ್ಲಿ ಬಿಲ್ಡ್ ಮಾಡಿಸ್ತಾ ಇದ್ದೀನಿ, ಏನೇನಕ್ಕೆ ಯೂಸ್ ಆಗುತ್ತೆ ಎಲ್ಲನೂ ತೋರಿಸ್ತೀನಿ, ಬೆಂಚ್ ಮಾರ್ಕಿಂದ ಹಿಡಿದು. ಇದು ಫುಲ್ಲು ಈ ವ್ಲಾಗ್ ಬಂದು ಟೆಕ್ನಿಕಲ್ ವ್ಲಾಗು, ಯಾವ್ಯಾವ ರೀತಿ ಕಂಪ್ಯೂಟರ್ ಕಾಂಪೊನೆಂಟ್ಸ್ ಏನೇನು ಇರುತ್ತೆ ಪಿ ಸಿ ಒಳಗಡೆ ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ಹೋಗೋಣ. ಗಾಯ್ಸ್ ಇವಾಗ ಗಾಡಿ ಪಾರ್ಕ್ ಮಾಡಿದ್ದಾಯಿತು, ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಅಷ್ಟು ದೂರ ನಡ್ಕೊಂಡು ಹೋಗಬೇಕು ಇಲ್ಲಿಂದ ಎಸ್ ಪಿ ರೋಡ್ಗೆ. ಎಸ್ ಪಿ ರೋಡ್ ರೀಚ್ ಆಗಿದ್ದೀವಿ. ಎಸ್ ಪಿ ರೋಡಲ್ಲಿ ನೋಡಿ ಯಾವ ರೀತಿ ಟ್ರಾಫಿಕ್ ಇದೆ. ಇದು ನಮ್ಮ ಫ್ರೆಂಡ್ ಅಂಗಡಿ, ಆ್ಯಕ್ಚುಲಿ ಸ್ಮಾರ್ಟ್ ಗೇಮಿಂಗ್ ಪಿ ಸಿ ಅಂತ. ಬನ್ನಿ, ಆದರೆ ಅದು ಫಸ್ಟ್ ಫ್ಲೋರಲ್ಲಿದೆ, ನಾವಿವಾಗ ಫಸ್ಟ್ ಫ್ಲೋರ್ಗೆ ಹೋಗಬೇಕು. ಹಲೋ ಕುನಾಲ್ ಬಾಯ್, ತುಂಬ ದಿವಸ ಬಂದಿದ್ದೆ ಬ್ರೋ. ಹೇಗಿದ್ದೀರಾ? ಚೆನ್ನಾಗಿದೆ ಬ್ರೋ. ಮಸ್ತ್. ಇವರೇ ನಮ್ಮ ಕುನಾಲ್ ಬಾಯ್, ನಾನು ಹೇಳ್ತಿದ್ನಲ್ಲ, ಆ್ಯಕ್ಚುಲಿ ನಮ್ಮ ಜಮಾನದ ಫ್ರೆಂಡ್ ಇವರು, ಯಾಕಂದ್ರೆ ನಮ್ಮ ಸ್ನೇಹಿತರಿಗೆ ಏನೇ ಬೇಕಂದ್ರೂ ನಾವು ಇಲ್ಲಿಂದಲೇ ಕೊಡಿಸೋದು, ಅದಕ್ಕೋಸ್ಕರ ಇಲ್ಲೇ ಬಂದಿದ್ದೀನಿ. ನೋಡೋಣ ರೇಟ್ ಹೆಂಗೆ ಕೊಡ್ತಾರೆ ಅಂತ, ಅದ್ರ ಮೇಲೆ ಡಿಪೆಂಡು. ಜಾಸ್ತಿ ಕೊಟ್ಟರೆ ಹಂಗೆ ವಾಪಸ್ ಮೆಟ್ಲಿಲ್ಕೊಂಡು ಹಂಗೆ ಕೊಟ್ಟೋಗ್ಬಿಡ್ತೀನಿ ಕೆಳಗಡೆ. ಕೊಟೇಶನ್ ಕೇಳೋಣ ಫಸ್ಟ್. ನಮ್ಗೆ ಬೇಕಾಗಿರೋ ಸ್ಪೆಸಿಫಿಕೇಷನ್ಸು, ಹೈ ಆ್ಯಂಡ್ ಲ್ಯಾಪ್ ಇದು ಬೇಕು, ಪಿ ಸಿ ಬೇಕು ನನಗೆ. ಗೈಸ್ ಫೈನಲಿ ಕೊಟೇಶನ್ ತೊಗೊಳಕ್ಕೆ ಅಂತ ಬಂದಿದ್ದೀನಿ, ಬರೆಸ್ತಾ ಇದ್ದೀನಿ. ಹಾಂ, ಮದರ್ ಬೋರ್ಡು. ಮದರ್ ಬೋರ್ಡ್ ಅಲ್ಲಿ ಮೂರು ಕಂಪನಿ ಇದೆ ಬ್ರೋ. ಓಕೆ. MSI, ಗಿಗಾಬೈಟ್, ಆಸಸ್. ಗೋಲ್ಡ್. ಗ್ರಾಫಿಕ್ ಕಾರ್ಡು. ಗ್ರಾಫಿಕ್ ಕಾರ್ಡು ಟಾಪ್ ನಾಚ್. ಯಾವುದಿದೆ ಗ್ರಾಫಿಕ್ ಕಾರ್ಡು ಅಂದ್ರೆ ನೋಡಿ, ಬಜೆಟ್ ಫ್ರೆಂಡ್ಲಿ ನೋಡ್ಬೇಕಂದ್ರೆ ಬೆಸ್ಟ್ ಕ್ವಾಲಿಟಿ ಇವತ್ತು ಬೇಕಂದ್ರೆ RTX 4070. ಅದೆಲ್ಲ ಬಜೆಟ್ ಫ್ರೆಂಡ್ಲಿ ಇದೆ, ಬಟ್ 40,000 ಚಿಲ್ಲರೆ ಇದೆ. ಬಟ್ ಪರ್ಫಾರ್ಮೆನ್ಸ್ ವೈಸ್ ಬ್ರೋ 4070 RTX 12GB. 12GB ಇದೆ, ಬಟ್ ಕಂಪನಿ ವೈಸ್ ಗಿಗಾಬೈಟ್ ತಗೊಳ್ಳಿ. ಮೂರು ಫ್ಯಾನ್. ಓಕೆ, 3 ಫ್ಯಾನ್ ಇದ್ರೆ ಬೆಸ್ಟ್. ಡನ್. ಕೀಬೋರ್ಡ್ ಮೌಸ್ ಯಾವೆಲ್ಲ ಬೇಡ. ಓಕೆ ಡನ್. ಅಷ್ಟೇ ಅಷ್ಟೇ, ಇಷ್ಟಕ್ಕೊಂದು ಕೊಟೇಶನ್ ಕೊಡಿ ಟಕ ಟಕ ಅಂತ. ಇಲ್ಲೋ ಬತ್ತಿ GST ಎಲ್ಲ ಸೇರಿಸಿ ಹಾಕಿದ್ರಿ ಬ್ಲೇಡ್ ನಮಗೆ. ಇಲ್ಲ ಬ್ರೋ, ಹೋಲ್ಸೇಲ್ ಪ್ರೈಸ್. ಯಾವ ಹೋಲ್ಸೇಲ್ ಪ್ರೈಸ್ ಸರ್? 169 ಹಾಕಿದಿರಲ್ಲ. ಓ ಬ್ರೋ, ನಿಮ್ಗೋಸ್ಕರ ಇಲ್ಲಿ 168. ಹ್ಯಾಪಿ? 1,000 ಬಿಟ್ಬಿಡ್ರಿ. ಇಲ್ಲ, 8,000 ಬ್ರೋ. 69,900, 168. ಈ ಸೇಮ್ ಐಟಮ್. ಓಕೆ, ಪ್ಲಸ್ ಆಫರ್ ಅಲ್ಲಿ ಇದೆ, ಜೊತೆಗೆ ಆಫರು. ವಿಂಡೋಸ್ 11 ಜೆನ್ಯೂನ್, 64-bit ವಿತ್ ಜೆನ್ಯೂನ್ ಸಾಫ್ಟ್ವೇರ್. ಅದು ಫ್ರೀ. ಐ ಕಾಸ್ಟ್ ಆಕ್ಚುಲಿ 5,000 ಕಾಸ್ಟ್ ಇದೆ. ಓಕೆ, ಬಟ್ ಐ ಗಿವ್ ಟು ಫ್ರೀ. FREE. ಇವ್ರು ಮಾರ್ಕೆಟಿಂಗ್ ಕಲ್ತ್ಬಿಟ್ಟವ್ರೆ, ನಮ್ಗೆ ಏನು ಹೇಳಿದ್ರು ಬಿಡಲ್ಲ, ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿಸ್ಬಿಡ್ತಾರೆ. ಆ್ಯಕ್ಚುಲಿ ನಾನು ಇಲ್ಲಿ ಬರೋಕ್ಕೂ ಮುಂಚೆ ಎಲ್ಲ ಕಡೆ ಕೇಳಿದೆ, ಎಲ್ಲ 175, 180, 190 ಆ ಥರ ಇತ್ತು. ನಾನು ಆ್ಯಕ್ಚುಲಿ ಫೋನಲ್ಲಿ ಕೊಟೇಶನ್ ಕೇಳಿಕೊಂಡು ಇವ್ರ ಹತ್ರ ಬಂದಿದ್ದು, ಬನ್ನಿ ಬೈ ನಾವು ಮಾಡಿಕೊಡ್ಲಿಲ್ಲ ಅಂತ ಕೇಳಿ ಅಂತ. ಅದಕ್ಕೋಸ್ಕರ ಇದೇನು ಪ್ರಮೋಷನ್ ವೀಡಿಯೋ ಅಲ್ಲ, ಇನ್ನೊಂದಲ್ಲ, ನಮ್ಮ ಫ್ರೆಂಡ್ಗೋಸ್ಕರ ನಾನು ಲ್ಯಾಪ್ಟಾಪ್ ತೊಗೊತಾ ಇರೋದಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಸರಿ ಆಯಿತು, ಹೆಚ್ಚು ಕಮ್ಮಿ ಮಾಡೋಣ, ಪ್ರೈಸ್ನಲ್ಲಿ ಆಮೇಲೆ ಮಾತಾಡೋಣ, ನೋಡೋಣ. ಬನ್ನಿ, ತರಿಸಿ. ಆಯ್ತು, ಐಟಮ್ಗಳು ಐಟಮ್ ತರಿಸಿ, ಆಮೇಲೆ ನೋಡೋಣ. ಎಲ್ಲ ಜೆನ್ಯೂನ್ ಇರಬೇಕು. ಇವಾಗ ಏನಾದರೂ ಐಟಮ್ಗಳೇನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನಿಮ್ಮನ್ನೇ ಹೇಳ್ಕೊಳ್ಳೋದು ನಾನು. ಅದಂತೂ ನಿಜ. 1000% ಪ್ರಾಡಕ್ಟ್ ಗ್ಯಾರಂಟಿ ಇದೆ, ಪ್ರೈಸ್ ಗ್ಯಾರಂಟಿ ಇದೆ. ಒಂಚೂರು ಡೌಟ್, ಲಿಮಿಟ್ ಯುವರ್ ಸಿಸ್ಟಮ್. ಓಕೆ, ನೋಡೋಣ, ಬನ್ನಿ ಫಸ್ಟ್ ತೋರಿಸ್ಲಿ. ತೋರಿಸ್ಬಿಟ್ಟು ಎಲ್ಲ ಐಟಮ್ಗಳನ್ನ ಜೆನ್ಯೂನ್ ಆಗಿದ್ದು ಸೀಲ್ಡ್ ಆಗಿದ್ರೆ ಮಾತ್ರ ತೊಗೊಳೋಣ. ಓಕೆ ಗಾಯ್ಸ್, ಇವಾಗ 2 ಕ್ಯಾಬಿನೆಟ್ನ ತರಿಸಿದ್ದೀನಿ. ಒಂದು ಬಂದು H9 Flow NZXT, ಇನ್ನೊಂದು ಬಂದು ಲಿಯಾನ್ಲಿದು O11 ಡೈನಾಮಿಕ್ ಇವೋ ಅಂತ. ಆ್ಯಕ್ಚುಲಿ ಇದರಲ್ಲಿ ಇವೋ ಪ್ಲಸ್ ಅಂತ ಒಂದು ಬರುತ್ತೆ, ಅದು ಸಕಾಲಾಗಿದೆ, ನನಗೆ ಇದಿಷ್ಟ ಆಯಿತು. ಬಟ್ ಇದು ಹೆವಿ ವೈಟ್ ಐತೆ, ಕಮ್ಮಿ ಅಂದರೆ ಒಂದು 10 kg ಐತೆ. ಬಟ್ ಇದು ಜಾಸ್ತಿ ವೈಟ್ ಇಲ್ಲ. ಆ್ಯಂಡ್ ನನಗೆ ಮೇನ್ ಏನಂತ ಹೇಳಿದ್ರೆ, ಕಾರ್ನರಲ್ಲಿಟ್ಟರೆ ಇದು ನನಗೆ ವಿಸಿಬಲ್ ಇರಬೇಕು ನೋಡಿ. ಕಾರ್ನರಲ್ಲಿಟ್ಟರೆ ಇದು ವಿಸಿಬಲ್ ಇರಬೇಕು, ಇದು ಅಟ್ಯಾಚ್ಮೆಂಟು. ಬಟ್ ಇದರಲ್ಲಿ ನಿಮಗೆ ಬಾರ್ ಬರುತ್ತೆ,
ಅಂದರೆ ಸ್ವಲ್ಪ ಇದೇ ಹೇಳ್ತಾರೆ ಬೆಜಲ್ಸ್ ಥರ ಬರುತ್ತೆ. ನನಗೆ ಇಲ್ಲಿ ಬೆಜಲ್ಲೆಸ್ ಬಂದಿದೆ. ಆಮೇಲೆ ಇದರಲ್ಲಿ ಇನ್ನೊಂದೇನೆಂದರೆ ನಾಲ್ಕು ಫ್ಯಾನ್ ಇನ್ಬಿಲ್ಟ್ ಬರುತ್ತೆ, ಇದರಲ್ಲಿ ಫ್ಯಾನೇ ಬರಲ್ಲ. ಅದೊಂದು ಮೈನ್ ಪ್ರಾಬ್ಲಮ್ಮು. ಅದಕ್ಕೋಸ್ಕರ ಆಮೇಲೆ ಪ್ರೈಸಲ್ಲಿ ಇದೇ ಜಾಸ್ತಿ ಇದೆ, ಇದೇ ಕಮ್ಮಿ ಇದೆ. ಕಂಪ್ಯಾರಿಟಿವ್ಲಿ ಒಂದು ಸ್ವಲ್ಪ ಒಂದು 500,000 ಡಿಫ್ರೆನ್ಸ್ ಇದೆ. ಬಟ್ ನಾನು ಇವಾಗ ಎನ್ ಜಿ ಎಸ್ ಟಿ ಚೂಸ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದೇನು ಡ್ರಾಬ್ಯಾಕ್ ಅಂದರೆ ಇದ್ರದ್ದು ಇದು ಕೆಳಗಡೆ ಇದೆ ನೋಡಿ, ಯು ಎಸ್ ಬಿ ಪೋರ್ಟ್ಸು, ಒಂದು ಸಿ, ಎರಡು ಯು ಎಸ್ ಬಿ ಪೋರ್ಟ್ಸು, ಒಂದು ಜ್ಯಾಕ್ ಇದೆ. ಬಟ್ ಇದು ಕೆಳಗಡೆ ಇದೆ, ಇದು ಸೇಮು, ಒಂದು ಸಿ, ಎರಡು ಯು ಎಸ್ ಬಿ ಪೋರ್ಟು, ಒಂದು ಜ್ಯಾಕು ಮೇಲಿದೆ. ನನಗೆ ಮೇಲಿದ್ದಷ್ಟು ಆದಷ್ಟು ಇಲ್ಲಿ ಐಟಮ್ಗಳು ಇಟ್ಕೊಬೋದು, ಆ ಡಿಸ್ಗಾಗಲಿ ಇನ್ನೊಂದಾಗಲಿ ಕೆಳಗಡೆ ಇರೋದ್ರ ಬದಲು ವೈರ್ಗಳನ್ನ ಹಾಕಿ ಇದ್ರ ಮೇಲೆ ಇಡ್ಬೋದು ಅನ್ನೋದು ನನ್ನದೊಂದು ಐಡಿಯಾ ಇದೆ. ಅದಕ್ಕೋಸ್ಕರ ನಾನು ಎನ್ ಜಿ ಎಕ್ಸ್ ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬೈ, ಇವಾಗ ಇಷ್ಟೆಲ್ಲ ತೊಗೊಂಡಿದ್ದೀನಿ, ನಮ್ಗೆ ಗಿಫ್ಟ್ ಏನು ಕೊಡ್ತೀರಿ? ನಾನೇ ಬರ್ಬಿಡ್ತೀನಿ ಗಿಫ್ಟು ರಾತ್ರಿ ಕಿನ್ಬಿಡ್ರಿ. ನಾನೇ ಬರ್ಬಿಡ್ತೀನಿ ಗಿಫ್ಟು ರಾತ್ರಿ ಕಿನ್ಬಿಡ್ರಿ. ಈ ಥರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ಒಂದು ಒಂದು ಮೌಸ್ ಬೇಡ, ಒಂದು ಕಮಿಂಗ್ ಕೀಬೋರ್ಡ್ ಮೌಸ್. ಓಕೆ ಗೈಸ್, ಫೈನಲಿ ಎಲ್ಲ ಸೆಲೆಕ್ಟ್ ಮಾಡಿ ತಲೆ ಗುಳ ಬಿಟ್ಕೊಂಡು ಅಷ್ಟೊತ್ತಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಕೆಲಸ ಮಗಳು ಮಾಡಿಕೊಂಡು ಸೆಲೆಕ್ಟ್ ಮಾಡಿ ಇಷ್ಟು ಪ್ರಾಡಕ್ಟ್ಸ್ನ ಸೆಲೆಕ್ಟ್ ಮಾಡಿ ಫೈನಲ್ ಮಾಡಿದ್ದೀನಿ. ಇನ್ನೂ ಬಿಲ್ ಪೇ ಮಾಡಿಲ್ಲ. ಇವ್ರು ಹೆಂಗೆ ಮಾಡ್ತಾರೆ ಬಿಲ್ ಹಾಕಿದ್ಮೇಲೆ ನೋಡೋಣ. ಇವಾಗ ನೋಡಿ, ಇದು ಎನ್ ಜಿ ಎಕ್ಸ್ ಟಿದು H9 ಫ್ಲೋ ಮಾಡಲ್ಲು ವಿತ್ 4 RGB ಫ್ಯಾನ್ಸು, ಬೆಜಲ್ಲೆಸ್ ಗ್ಲಾಸ್ ಮೌಲ್ಡೆಡ್ ಕ್ಯಾಬಿನೆಟ್ ಇದು. ಅದು ಬಿಟ್ಟರೆ EVM 2TB SATA SSD, ಅದು 5GBPS ಸ್ಪೀಡು. ಇದು ಕ್ರಾಸ್ ಏರ್ದು, ಕ್ರಾಸ್ ಏರ್ದು ಬಂದು ನಿಮಗೆ 750 ಗೋಲ್ಡು ಪವರ್ ಸಪ್ಲೈ SMPS. ಅದು ಬಿಟ್ಟರೆ ಇದು ನೆಕ್ಸ್ಟು ಟಫ್ ಗೇಮಿಂಗ್ ಪ್ಲಸ್ ವೈಫೈ ಎಲ್ಲ ಇದೆ. RGB ಲೈಟಿಂಗಿಂದ ಹಿಡಿದು ಸಿಂಕಿಂದ ಹಿಡಿದು ಎಲ್ಲ ಇದೆ ಪ್ರತಿಯೊಂದೂ. ಇದು ಮದರ್ ಬೋರ್ಡು, ಇದು ಮೇನು ರೈಸನ್ 9 ಪ್ರೊಸೆಸರ್ 7950X 7000 ಸೀರೀಸ್ ಪ್ರೊಸೆಸರ್ ಇದು. ಅದಾದಮೇಲೆ ಗಿಗಾಬೈಟು 4070 ಟಾಪ್ ಮಾಡಲ್ಸು. ಇದಾದಮೇಲೆ ಇನ್ನೊಂದು ಎರಡು ಮಾಡಲ್ ಇದೆ, 7040 90 ಅಂತ ಇದೆ. ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಅದು ನಂಗೆ ಅವಶ್ಯಕತೆ ಕೂಡ ಇಲ್ಲ. ಇವಾಗ ಏನು ತೊಗೋತಾ ಇದ್ದೀನಲ್ಲ, ಇದೇ ಓವರ್ಗಿಂತ ಓವರ್ ಅವಶ್ಯಕತೆ. ಇನ್ನೊಂದು 5 ವರ್ಷ ಮಾತಾಡೋಕ್ಕಾಗಲ್ಲ ಅಂತ ತೊಗೊತಾಯಿದ್ದೀನಿ. ನೆಕ್ಸ್ಟು ಲಿಕ್ವಿಡ್ ಕೂಲರು, 2 ಫ್ಯಾನ್ಸ್ದು ವಿತ್ ಡಿಸ್ಪ್ಲೇ ಎಲ್ಲ ನೋಡ್ಕೋಬೋದು, ಎಲ್ಲ ಅದರಲ್ಲೇ ತೋರಿಸುತ್ತೆ ಏನೇನಿದೆ ಅಂತ. ಅದಾದಮೇಲೆ ನೆಕ್ಸ್ಟ್ ಬಂದಿರೋದು 980 Pro SSD, 1TB ಸ್ಯಾಮ್ಸಂಗು NVMe 4th generation. ಅದ್ಬಿಟ್ರೆ DDR5 6000 MHz 16GB 2 ಸ್ಲಾಟು 32GB RAM ಇಷ್ಟು ಹಾಕ್ಸ್ತಾ ಇದ್ದೀನಿ. ಆಮೇಲೆ ಬೇಕಾದ್ರೆ 32G, ಅದು 4 ಸ್ಲಾಟ್ ಇರುತ್ತೆ. SSD ಇದು ಅಷ್ಟೇ, ಸ್ಟೋರೇಜು ಅಷ್ಟೇ, 20GB ವರೆಗೂ ಇದೆ ಈ ಮದರ್ ಬೋರ್ಡ್ ಸಪೋರ್ಟು. ಆಮೇಲೆ 128GB ವರೆಗೂ RAM ಸಪೋರ್ಟ್ ಇದೆ, ಎಲ್ಲ ಇದೆ. ಸದ್ಯಕ್ಕೆ ಇವಾಗ 64 ಹಾಕೊಂಡಿದ್ದೀನಿ, 32 ಹಾಕೊಂಡಿದ್ದೀನಿ. ಅದಾದಮೇಲೆ ಬೇಕು ಅಂದರೆ ಇನ್ನೊಂದು 32 ಹಾಕೊಂಡು 64 ಮಾಡ್ಕೊಳ್ಳೋಣ. ಸದ್ಯಕ್ಕೆ ಇವಾಗ ಇರೋ ಬಜೆಟಲ್ಲಿ ಇಷ್ಟಿದೆ, ಈ ಬಜೆಟ್ಗೆ ಕಮ್ಮಿ ಅಂದರೂ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಹೆಂಗೆ ಅಂದರೂ ಅಮ್ಮಮ್ಮ ಅಂದರೂ 10 ಹತ್ರ 2 ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. 1.5 ಇಂದ 2 ನೋಡೋಣ ಎಷ್ಟಾಗುತ್ತೆ ಅಂತ ಡಿಸೈಡ್ ಮಾಡೋಣ. ನಮಗೆ ಕುನಾಲ್ ಬೈಗೆ ಹೇಳೋಣ ಎಷ್ಟು ಕಮ್ಮಿ ಮಾಡ್ತಾರೆ ಅಂತ. ಕುನಾಲ್ ಬೈ ಕಮ್ಮಿ ಮಾಡಿದ್ರೆ ನೀವೆಲ್ಲ ಇಲ್ಲಿ ಬರ್ರಿ, ಕಮ್ಮಿ ಮಾಡಲಿಲ್ಲ ಅಂದರೆ ದಯವಿಟ್ಟು ಈ ಕಡೆ ಬರೋಕ್ಕೆ ಹೋಗ್ಬಿಡಿ, ನಾನು ಮಿಕ ಆದಂಗೆ ಯಾರು ಮಿಕ ಆಗಬೇಡಿ ಅಂತಲೇ ಹೇಳ್ಬಿಡ್ತೀನಿ. ಕಮ್ಮಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಬನ್ನಿ. ಗೈಸ್, ಫೈನಲಿ ಎಲ್ಲ ಎತ್ಕೊಂಡು ಇಂಜಿನಿಯರ್ ಹತ್ರ ಹೋಗ್ತಾ ಇದ್ದಾರೆ. ಇವಾಗ ಇಂಜಿನಿಯರು ಎಲ್ಲ ಅಸೆಂಬ್ಲಿ ಪಾರ್ಟ್ಸ್ನ ಫಿಟ್ ಮಾಡಿ ನಮ್ಮ CPU ರೆಡಿ ಮಾಡ್ತಾರೆ. ಚಲೋ ಬಾಯ್. ಗೈಸ್, ಓಪನ್ ಮಾಡಿದ್ರು, ಓಪನ್ ಮಾಡಿ ಇವಾಗೆಲ್ಲ ಫಿಟ್ಟಿಂಗ್ ನಡೀತಾ ಇದೆ ನೋಡಿ. ಎಲ್ಲ ಐಟಮ್ ಬಂದಿದೆ, ಎಲ್ಲ ಬಾಕ್ಸ್ದು ಸೀಲು ನನ್ನ ಮುಂದೆನೇ ಓಪನ್ ಆಗುತ್ತೆ. ಬರೀ ಇಷ್ಟು ಐಟಮ್ಗೆ ಮಿನಿಮಮ್ 2 ಲಕ್ಷ ಖರ್ಚಾಗಿದೆಯಲ್ಲ, ಹೆಂಗೆ ಗೈಸ್? ಇದು 1, 2, 3, 4, 5, 6, 7, 8, 9 ಐಟಮ್ ಅಷ್ಟೇ 9 ಐಟಮ್ಗೆ 2 ಲಕ್ಷ. ಅಯ್ಯಪ್ಪ, ಮಿನಿಮಮ್ ಅಂದ್ರೂ ಒಂದು 10 ಹತ್ರ 30 ಗ್ರಾಮ್ ಚೇಂಜ್ ಮಾಡಿಸ್ಕೋಬೋದಾಯ್ತು ನಾನು ಇದಕ್ಕೆ ಹಾಕೋ ಬಂಡವಾಳದಲ್ಲಿ. ಇರಲಿ, ಇದರಿಂದ ದುಡಿಯೋಣ, ಏನಂತೀರಾ? ಎಡಿಟ್ ಮಾಡಿ ಜನಕ್ಕೆ ತೋರಿಸಿದ್ರೇ ಅವ್ರಿಗೆ ಖುಷಿ ಆಗೋದು, ಅವ್ರು ಖುಷಿ ಆದ್ರೇ ನಮ್ಗೆ ಖುಷಿ ಅಷ್ಟೇ. ಇದು ಅಂದರೆ ನಾನು ಏನು ಕೀ ಸಿಸ್ಟಮ್ ಆಗ್ತಾಯಿರೋದು, ನಂಗೆ ತುಂಬ ದಿವಸದಿಂದ ಎಡಿಟಿಂಗ್ ಅಂತ ತುಂಬ ಆಸೆ ಇತ್ತು. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ರ ಬದಲು ನನ್ನ ಹತ್ರ ಸಿಸ್ಟಮ್, ನನ್ನ ಹತ್ರ ಏನಿತ್ತು ಇದಕ್ಕೂ ಮುಂಚೆನೇ 2.5 ಲಕ್ಷ ರೂಪಾಯಿದು ಒಂದು ಲ್ಯಾಪ್ಟಾಪ್ ತೊಗೊಂಡಿದ್ದೆ, MSI ಅಂತ, GP 650. ಅದು ತೊಗೊಂಡು 3 ವರ್ಷ ಆಯಿತು, ಲೆಪರ್ಡ್ ಎಡಿಷನು. ಅದು ಅಷ್ಟೇ 3070 ಪ್ರೊಸೆಸರು, 32GB RAM, ಸೇಮ್ ಇದೇನು ಹಾಕ್ತಾಯಿದ್ದೀನಿ ಅದೇ ಥರ ಇತ್ತು ಇದು ಎಲ್ಲ. ಬಟ್ ಅದು ಯಾರೋ ಬಂದು ಅದ್ರ ಮೇಲೆ ಕುತ್ಕೊಂಡು ಮೊನ್ನೆ ಮದರ್ ಬೋರ್ಡ್ 2 ಭಾಗ ಆಗಿಬಿಟ್ಟಿದೆ, ಲ್ಯಾಪ್ಟಾಪ್ ಮೇಲೆ ಕುತ್ಕೊಂಡ್ಬಿಟ್ಟವ್ರೆ. ಅದು ಸಿಕ್ಕಾಪಟ್ಟೆ ಬೇಜಾರಾಯಿತು, 2 ಲಕ್ಷ ರೂಪಾಯಿ ಲ್ಯಾಪ್ಟಾಪು, ಉಂಡಂಗಲ್ಲ ತಿನ್ನಂಗಲ್ಲ, ಹಂಗಾಗೋಯ್ತಲ್ಲ ಅಂತ. ಓ ಮೈ ಗಾಡ್, ಲುಕ್ ಅಟ್ ದಿಸ್ ಮದರ್ ಬೋರ್ಡ್ ಗಾಯ್ಸ್, ಲುಕ್ ಅಟ್ ದಿಸ್ ಮದರ್ ಬೋರ್ಡ್. ಏನಾಯ್ತು ಗುರು, ಆ್ಯಕ್ಚುಲಿ ಇದರಲ್ಲಿ ಇನ್ನೂ ಚೆನ್ನಾಗಿರೋದು ಬರ್ತಾಯಿತ್ತು, ನಾನೇ ಆ ಥರ ಬಿದ್ದು ತೊಗೊಂಬಿಟ್ಟೆ. ಈಗ ಇದು ನೋಡಿ, ಮೈಕ್ರೋ ATX ಅಂತ ಬರುತ್ತೆ, ಅದು ಇನ್ನೊಂದು ಸ್ವಲ್ಪ ಚಿಕ್ಕದು ಬರುತ್ತೆ, MA ಅಂತ ಬರುತ್ತೆ. ಇದು ನೋಡಿ ಪ್ರೊಸೆಸರ್ ಗೈಸ್, ರೈಸನ್ 9 ಪ್ರೊಸೆಸರ್ ಗೈಸ್. ಇದು
ಇದೊಂದು ಪ್ರೊಸೆಸರ್ಗೆ 50,000 ಗೈಸ್, ಇಷ್ಟೇ. ಅದೊಂದು ಚಿಪ್ಗೆ ನೋಡಿ, ಅದು ಒಂದೇ ಚಿಪ್ಪು, ಅದೊಂದು ಚಿಪ್ಪುಗೆ 50,000. ಹಾಕಿ ಲಾಕ್ ಮಾಡಿದ್ರು, ಆ್ಯಮ್ ಓಪನ್ ಮಾಡ್ತವ್ರು ನೋಡಿ, ಟಕ್ಕ 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 ಅಂತ ಮಾಡ್ತವ್ರೆ. ಇದು ನೋಡಿ ಟಿ ಫೋರ್ಸ್ದು DDR5 ರ್ಯಾಮ್ ಇದು. ಅಚ್ಛಾ DDR5 ರ್ಯಾಮು ಎಲ್ಲ ತಗೊಂಬಿಟ್ಟಿದ್ದೀನಲ್ಲ, ಅಚ್ಛಾ ಅಚ್ಛಾ ಅಂತ ಕೇಳ್ತಾ ಇದ್ದೀನಿ. ಅವರು ಹ್ಞೂ ಅಂತವ್ರೆ ನೋಡಿ. ಇದು RGB ಲೈಟಿಂಗ್ ರ್ಯಾಮ್ ಇದು, ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ, ವೈಟ್ ತೊಗೊಂಡಿಲ್ಲ ಮ್ಯಾಚ್ ಆಗಲಿ ಅಂತ. ನೋಡಿ ಲಾಕ್ ಟಕ್ ಅಂತ. ಇದು ನೋಡಿ ಗೈಸ್, SSD 980 ಪ್ರೋ ನಾನು ಯೂಸ್ ಮಾಡ್ತಾಯಿದ್ದೆ, ಇದು ಚೆನ್ನಾಗಿತ್ತು ಅದಕ್ಕೆ ಇದನ್ನೇ ಹಾಕ್ಸ್ತಾ ಇದ್ದೀನಿ. ಸ್ಯಾಮ್ಸಂಗ್ದು Gen 4, ಇದಕ್ಕೆ ಸ್ಕ್ರೂ ಡ್ರೈವರ್ ತಂದು ಎಲ್ಲೋ ಬಿಚ್ತಾರೆ. ಎಲ್ಲಿ ಬಿಚ್ತಾರೆ? ಇದನ್ನು ಬಿಚ್ತಾರೆ ನೋಡಿ ಗೈಸ್. ಇದು 128 GB ಸಪೋರ್ಟಿಂಗ್ ಮದರ್ ಬೋರ್ಡು, 4 ಸ್ಲಾಟ್ ಹಾಕ್ಬೋದು. 32 32 32 32 4 ಹಾಕಿದ್ರೆ 128 GB ಆಗುತ್ತೆ ನೋಡಿ. ಅದು ಹೀಟ್ ಸಿಂಕ್ದು, ಹೀಟ್ ಸಿಂಕ್ನ ತೆಗಿತವ್ರಂಗೆ ಹಂಗೆ ತೆಗೆದು SSDನ ಹಂಗೆ ಫಿಟ್ ಮಾಡ್ತಾರೆ. ಇದು M.2 SSD ಇದು ನೋಡಿ, ಹಂಗೆ ಫಿಟ್ ಮಾಡಿಬಿಟ್ಟು ಅಲ್ಲೊಂದು ಸ್ಕ್ರೂ ಹಾಕೋದು. ಇನ್ ಕಂಟೆಂಟು RTX ಪ್ರೊಸೆಸರು 4070, 50,000 ರೂಪಾಯಿ ಪ್ರೊಸೆಸರ್ ನೋಡಿ, ಸಾರಿ ಗ್ರಾಫಿಕ್ ಕಾರ್ಡ್ ಪ್ರೊಸೆಸರ್ ಅಂತ ಇದ್ದೀನಿ. ಓ ಮೈ ಗಾಡ್, ಬರೀ ಇದೊಂದು ಗ್ರಾಫಿಕ್ ಕಾರ್ಡೇ ಇಷ್ಟು ಕಾಸ್ಟ್ಲಿ ಗೈಸ್ ನೋಡಿ. ಗೈಸ್ ಗ್ರಾಫಿಕ್ ಕಾರ್ಡ್ ನೋಡಿ, ಗಾಯ್ಸ್ ಗ್ರಾಫಿಕ್ ಕಾರ್ಡು ಹೆಂಗಿದೆ ನೋಡಿ ಗಾಯ್ಸ್. RTX 1 GB ಕಂಪ್ನಿದು. ಆ್ಯಕ್ಚುಲಿ ಇದರಲ್ಲಿ 3 ಫ್ಯಾನ್ದು ಬರುತ್ತೆ, 2 ಫ್ಯಾನ್ ಇತ್ತು ಅಸಸ್ದು. ನಾನು 2 ಫ್ಯಾನ್ ಬೇಡ ಅಂದೆ, 3 ಫ್ಯಾನ್ ತೊಗೊಂಡು ನೋಡಿ. ಇದರಲ್ಲಿ 3 ಡಿಸ್ಪ್ಲೇ ಪೋರ್ಟು, ಒಂದು HDMI ಪೋರ್ಟ್ ಇದೆ. ಹಿಂಗೈತೆ ನೋಡಿ, ಇದೇ ಗ್ರಾಫಿಕ್ ಕಾರ್ಡು. ಇದರಿಂದನೇ ನಾವು ಹೈ ಎಂಡ್ ಗೇಮ್ಸ್ನೆಲ್ಲ ಆಡೋಕ್ಕಾಗೋದು, ಹೈ ಎಂಡ್ ವೀಡಿಯೋಸೆಲ್ಲ ಎಡಿಟ್ ಮಾಡೋಕ್ಕಾಗೋದು. ಗೈಸ್ ಇದೇ ಲಿಕ್ವಿಡ್ ಕೂಲರು, 240 RGB 100XT ನೋಡಿ ಯಾವ ಥರ ಇದೆ ಲಿಕ್ವಿಡ್ ಕೂಲರು. 2 ಫ್ಯಾನು ನೋಡಿ ಗೈಸ್, ಇದು ಹೆಂಗಿದೆ, ನಮ್ಮ ಫ್ರಿಜ್ದು ಕೂಲರ್ ಇದ್ದಂಗೈತೆ. ಆ್ಯಕ್ಚುಲಿ ಇದರೊಳಗಡೆ ಲಿಕ್ವಿಡ್ ಇರುತ್ತೆ, ಅಲ್ಲಿಂದ ಇಲ್ಲಿ ಪಾಸ್ ಆಗ್ತಾ ಇರುತ್ತೆ, ಅದು ಎಷ್ಟಿದೆ ಟೆಂಪ್ರೇಚರ್ ಅಂತ ಹೇಳುತ್ತೆ. ಅದರಿಂದ ಇದು ಇಲ್ಲಿ ಲಿಕ್ವಿಡ್ ಇರುತ್ತಲ್ಲ, ಇಲ್ಲಿ ಫ್ಯಾನ್ ಓಡ್ತಾ ಇರುತ್ತೆ, ಅದಕ್ಕೆ ಅದು ಕೂಲ್ ಆಗ್ತಾ ಇರುತ್ತೆ. ಅದು ಕೂಲೆಂಟ್ ಲಿಕ್ವಿಡ್ ಥರ ಇಂಜಿನ್ ಆಗಿಲ್ ಥರ ಅದು. ಗೈಸ್ ಇನ್ನೊಂದು ಏನಂತ ಹೇಳಿದ್ರೆ, ಆ EVM SSD ಇದೆಯಲ್ಲ ಅಲ್ಲಿ, ಆ EVM SSD ಬದಲು ನಾನು ಮತ್ತೆ 980 ಪ್ರೋ 2 TB ತರಿಸ್ಕೊಂಬಿಟ್ಟಿದ್ದೀನಿ ರೈಸ್ ಆಗಿಬಿಟ್ಟು. ಯಾಕಂದರೆ ಅದು SSD ಸಾಟಾ SSD ಅಷ್ಟೊಂದು ಯೂಸ್ಫುಲ್ ಇಲ್ಲ, ಇದ್ರ ಮುಂದೆ ಅದು ಏನೂ ಅಲ್ಲ ಅಂದರು. ಬಟ್ ಅದು ಇದಕ್ಕೂ ಅದಕ್ಕೂ ಡಬಲ್ ರೇಟು, ಅದು 7,000 ಇದು 14,000.
ಅಲ್ಲಿ ಹಾಕ್ತೀವಿ. ಇವರೆಲ್ಲ ಮತ್ತೆ ಬಿಚ್ಚಿ ಮತ್ತೆ ವೈರಿಂಗ್ ಮಾಡ್ತವ್ರೆ. ಎಷ್ಟು ನೀಟಾಗಿ ಮಾಡಿದಾರೆ ನೋಡಿ ಇವಾಗ ವೈರಿಂಗು. ಅವಾಗೆಲ್ಲ ಗಜಿ ಬಿಜಿ ಇತ್ತು ವೈರಿಂಗು, ಇವಾಗ ಫುಲ್ಲು ಫುಲ್ಲು ನೀಟಾಗಿ ಎಲ್ಲ ವೈರು ಎಕ್ಸ್ಟ್ರಾ ವೈರ್ಗಳು ಅವು ಇವು ಎಲ್ಲ ತೆಗೆದು ಎಲ್ಲ ಮಸ್ತಾಗಿ ಮಾಡ್ತಾವ್ರೆ ವೈರಿಂಗು ನೋಡಿ. ಒಂದು ಚೂರು ಏನು ಇಲ್ಲ ಗೈಸ್. ಫೈನಲಿ ಎಲ್ಲ ಫಿಟ್ಟಿಂಗ್ ಆಯಿತು ನೋಡಿ, ಎಲ್ಲ ಫಿಟ್ಟಿಂಗ್ ಮಾಡಿಸ್ಕೊಂಡಿದ್ದೀನಿ, ಎಲ್ಲ ಫಿಟ್ಟಿಂಗ್ ಆಗಿದ್ದೀನಿ. ಗ್ರಾಫಿಕ್ ಕಾರ್ಡ್ ಒಂದು ಫಿಟ್ ಮಾಡಿ, ಫ್ಯಾನ್ಗಳೆಲ್ಲ ಇವಾಗ ಫಿಟ್ ಆಯಿತು. ಫ್ಯಾನ್ಗಳು ನೋಡಿ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು, ಅದರಲ್ಲಿ ಮೂರು, ಹತ್ತು ಹನ್ನೊಂದು ಹನ್ನೆರಡು ಟೋಟಲ್ ಗ್ರಾಫಿಕ್ ಕಾರ್ಡಲ್ಲಿ ಮೂರು, ಹನ್ನೆರಡು ಫ್ಯಾನು ಫುಲ್ಲು. ಒಳಗಡೆ ಕೂಲಾಗಿರಬೇಕು, ಅಷ್ಟು ಕೂಲಾಗಿರಬೇಕು. ಎಲ್ಲ ಫಿಟ್ ಆಗೈತೆ ಎಲ್ಲ. ಇದು ನೋಡಿ ಲಿಕ್ವಿಡ್ ಕೂಲರು. ಗೈಸ್ ಫೈನಲಿ ಬಂದೆ, ಕಾರ್ ಎತ್ಕೊಂಬಂದಿದ್ದೀನಿ. ಕಾರ್ ಎತ್ಕೊಬಂದು ಆಚೆ ಹಾಕಿದ್ದೀನಿ. ಹತ್ತು ಗಂಟೆ ಟೈಮು ನೋಡಿ, ಹತ್ತು ಗಂಟೆ ಹತ್ತು ನಿಮಿಷ. ಬೈ ಹೋಗ ಪೂರ ಬಿಲ್ ಬನ್ನಿಯಾ ಗೈಸ್. ನೋಡಿ ಕಾರ್ ಎತ್ಕೊಬಂದು ಆಚೆ ಹಾಕಿದ್ದೀನಿ. ಫೈನಲಾಗಿ ಕಂಪ್ಲೀಟಾಗಿ ಶಾಪಿಂಗ್ ಆಯಿತು. ಎಲ್ಲ ಮುಗಿದ ಮೇಲೆ ಟೈಮ್ ನೋಡಿ, ಹತ್ತೂವರೆ. ಹತ್ತೂವರೆ ಆದಮೇಲೆ ನಮ್ಮ ಬಾಯ್ಸ್ ಎಲ್ಲ ಫುಲ್ಲು ಗರಮ್ ಆಗ್ಬಿಟ್ಟವ್ರೆ. ಬಿಲ್ಲು ಆಯಿತು, ಒಳ್ಳೆ ಡಿಸ್ಕೌಂಟ್ ಕೊಟ್ಟರು ಅಂತ ಏನು ಅನ್ಕೊಳ್ಳೋಂಗಿಲ್ಲ. ಒಂದು ಸ್ವಲ್ಪ ಅವ್ರ ಮಾರ್ಜ್ ಎಲ್ಲ ಬಿಲ್ಲು ಅವ್ರಿಗೇನು ಬಂದಿದೆ ಅದನ್ನ ತೋರಿಸಿ ನೋಡಿ, ಅವ್ರಿಗೇನು ಬಂದಿದೆ ಅದನ್ನೆಲ್ಲ ಬರ್ಕೊಂಡು 175 ಆಯಿತು. ಪ್ಲಸ್ 18% ಟ್ಯಾಕ್ಸು 2,07,500, 2,07,500 ರೂಪಾಯಿ ಆಗಿದೆ ನಮಗೆ ಅಂತ 2,11,000 ರೂಪಾಯಿ ಹಾಕಿದ್ದಾರೆ. 2,500 ರೂಪಾಯಿ ಇಲ್ಲದೆ ನಾನು ಕೆಲಸ ಮಾಡೋಕ್ಕಾಗಲ್ಲ ಅಂದರು. ನಾನು ಇಷ್ಟೋ ತನಕ ಮಧ್ಯಾಹ್ನದಿಂದ ನಿಂತು ಎಲ್ಲ ಮಾಡಿಕೊಟ್ಟಿದ್ದಕ್ಕೆ 2,500 ರೂಪಾಯಿ ನಾನೇ ಪ್ರೀತಿಯಿಂದ ಕೊಟ್ಟಿದ್ದೀನಿ. ಬೈ ಖುಷೋ. ನಮ್ಮ ಕಡೆಯಿಂದ ಯಾರಾದರೂ ಬೇಕು ಅಂತ ಹೇಳಿದ್ರೆ, ನಮ್ಮ ವ್ಯೂವರ್ಸ್ ಯಾರಾದರೂ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಬನ್ನಿ. ಫಸ್ಟ್ ನನಗೆ ಫೋನ್ ಮಾಡ್ಕೊಬನ್ನಿ, ಹಂಗೆ ಬಂದರೆ ಬ್ಲೇಡ್ ಹಾಕ್ಬಿಡ್ತಾರೆ ಪಕ್ಕ 200%. ಹಂಗೆ ಬಂದರೆ 200% ಬ್ಲೇಡ್ ಹಾಕ್ತಾರೆ. ನೀವು ನಾನು ಫೋನ್ ಮಾಡ್ಕೊಬನ್ನಿ, ನಾನು ಒಂದು ಮಾತು ಫೋನ್ ಮಾಡಿ ಹೇಳ್ತೀನಿ. ಇಲ್ಲ ನೀವಲ್ಲ. ಆಮೇಲೆ ಇನ್ನೊಂದು ಹೇಳಿದ್ರೆ, ಈ ನೀವು ಬರೋಕ್ಕೂ ಮುಂಚೆ ನಾನು ಕಾಲ್ ಮಾಡಿ ಇಲ್ಲಾಂದ್ರೆ ನನಗೆ ಮೆಸೇಜ್ ಮಾಡಿ ನಾನು ಹೇಳ್ತೀನಿ ಅವ್ರಿಗೆ ಮುಂಚೆನೇ ಹೇಳಿರ್ತೀನಿ ನಮ್ಮವರು ಅಂತ. ಅವಾಗ ನಮ್ಮ ಕಡೆಯಿಂದ ಬಂದರೆ ನಿಮ್ಗೆ ಒಂದು ಸ್ವಲ್ಪ ಡಿಸ್ಕೌಂಟ್ ಕೂಡ ಸಿಗ್ಬೋದು ಖಂಡಿತವಾಗ್ಲು. ಏನು ಬೈ, ಏನು ಕುನಾಲ್ ಬೈ? ಕರೆಕ್ಟ್ ಕರೆಕ್ಟ್ ಅಲ್ಲ, ಹ್ಞೂ ಕೊಡ್ತೀನಿ ಬನ್ನಿ ನಿಮ್ಮ ಕಡೆಯಿಂದ ಅಂತ ಹೇಳಿ. ಓಕೆ ನೋಡಿದ್ರೆ ಗೈಸ್, ನನ್ನ ಸಬ್ಸ್ಕ್ರೈಬರ್ ಅಂತ ತೋರಿಸಿದ್ರೆ ಖಂಡಿತವಾಗ್ಲು. ಹಾಂ ಏನಾಯಿ ಬೈ ಏ ನೋಡಿ ಗೈಸ್, ಗಿಫ್ಟು ಅಂತ ಹೇಳಿದ್ರಲ್ಲ ಆ ಮಾತನ್ನ ಅವ್ರು ಉಳಿಸ್ಕೊಂಡವ್ರೆ. ಇದು ಕೊಟ್ಟವ್ರೆ, ಇದು ಗೇಮಿಂಗ್ ಪ್ಯಾಡು, ಮೌಸ್ ಪ್ಯಾಡು ಮತ್ತು ಕೀಬೋರ್ಡ್ ಪ್ಯಾಡು. ಆಮೇಲೆ ಇದು ನೋಡಿ, ಗೇಮಿಂಗ್ ಕೀಬೋರ್ಡು ಮತ್ತು ಮೌಸು ಕಾಂಬೋ ಜೆಬ್ರಾನಿಕ್ಸ್ದು. ಆಮೇಲೆ ವಿಂಡೋಸ್ ಜೆನ್ಯೂನ್ ಹಾಕ್ತೀನಿ ಅಂತ ಹೇಳಿದ್ರು. 100% ವಿಂಡೋಸ್ 11 ಪ್ರೊ ಜೆನ್ಯೂನ್ ಹಾಕ್ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಖುಷಿ. ಅವ್ರು ಏನು ಕಮಿಟ್ ಆಗಿದ್ರು ಅದನ್ನೆಲ್ಲ ಕಮಿಟ್ ಆಗಿದ್ದಾರೆ. ನಿನ್ನೆ ಆ್ಯಕ್ಚುಲಿ ಆಗಿದ್ದು ಸ್ವಲ್ಪ ಬೇರೆ ಬಿಲ್ಲು, ಇವತ್ತಾಗಿರೋದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಸ್ಕೊಂಡು ಅದು ಇದು ಹಾಕ್ಸ್ಕೊಂಡು 2,11 ಆಗಿದೆ ನೋಡಿ ಬಿಲ್ಲು. 200,000 ಆಗಿದೆ. ಅದರಲ್ಲಿ ನಾನು ಮಾಡಿರೋದು 2 ಹೊತ್ತೆ, ಅದರಲ್ಲೂ 1,100 ರೂಪಾಯಿ ಇಟ್ಕೊಂಡು ಅವ್ರಿಗೆ ಡಿಸ್ಕೌಂಟ್ ಕೊಟ್ಟು ಲಾಸ್ಟಲ್ಲಿ 210,000 ಮಾಡಿದ್ದೀನಿ. ಅದು ಎಲ್ಲ ಫುಲ್ಲು ಇವಾಗೆಲ್ಲ ಹಾಕೊಂಡಿಂದ ಟಕ್ 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 ಅಂತ ಕಳಿಸೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. 10:30 ಆಗಿದೆ, ಬನ್ನಿ ಹೋಗೋಣ. ಗೈಸ್ ವ್ಲಾಗ್ ಇಷ್ಟ ಆಯಿತು ಅನ್ಕೊತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಏನು ಇಷ್ಟ ಯಾವ ಪ್ರಾಡಕ್ಟ್ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕೋ ಅದನ್ನು ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಮಾತಾಡಬೇಕು ಕನ್ನಡದಲ್ಲಿ, ಮಸ್ತಾಗಿ ಹೇಳಿದ್ರು ಏನೋ ಹೇಳಿದ್ರು. ಕನ್ನಡದಲ್ಲಿ ಇದು ಆಕ್ಚುಲಿ ಚೆನ್ನಾಗಿರೋ. ಸರಿ ಸಿಗೋಣ, ಬಾಯ್.